ಎಲ್ರಿಗೆ ನಮಸ್ಕಾರ. ಅದೇ ಚೇತನ್ ಸರ್ ಹೇಳ್ದಂಗೆ ನಾವು ಎಂಟೈರ್ ವರ್ಲ್ಡಲ್ಲಿ ಜೇಮ್ಸ್ನ ರಿಲೀಸ್ ಮಾಡಿದ್ವಿ ಥ್ರೂ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಅಕ್ರಾಸ್ ದ ವರ್ಲ್ಡ್. ಅದೇ ಈಗ ನಾನು ಮೊನ್ನೆ ಬಂದೆ ಕೆನಡಾದಿಂದ. ಸೊ ನಾನು ಮತ್ತು ನನ್ನ ಪಾರ್ಟ್ನರ್ ಪ್ರಭಾಕರ್. ಸೊ ಏನಂದರೆ ಈ ವಾಯ್ಸ್ ಇದೇ ಜೇಮ್ಸ್ ಆಫೀಸ್ಗೆ ಹೋಗಿದ್ದೆ ನೆನ್ನೆ. ಸೊ ಅವಾಗ ಚೇತನ್ ಸರ್ ಹೇಳಿದ್ರು ಈ ಥರ ಹೀಗಾಗಿದೆ ಅಂತ. ಸೊ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಏನಂದರೆ ಫಿಲಮಲ್ಲಿ ಒನ್ ಆಫ್ ದ ಮೇಜರ್ ಬೇಜಾರಾಗುವಂಥ ವಿಷಯ ಏನಂದರೆ ಅಪ್ಪು ಸರ್ ವಾಯ್ಸ್ ಇಲ್ಲದೆ ಇರೋದು. ಸೊ ಇವಾಗ ಈ ಸಿನಿಮಾ ಇವಾಗ ಮತ್ತೆ ಅಪ್ಪು ಸರ್ ವಾಯ್ಸ್ ಬರ್ತಾ ಇರೋದ್ರಿಂದ ಸೊ ಕಮರ್ಷಿಯಲ್ ಆಗಿಲ್ಲ ಆದರೂ ಅಟ್ಲೀಸ್ಟ್ ಫ್ಯಾನ್ಸ್ಗೋಸ್ಕರ ವರ್ಲ್ಡ್ ವೈಡ್ ಅಟ್ಲೀಸ್ಟ್ ಫ್ಯಾನ್ಸ್ ಶೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮತ್ತೆ. ಸೊ ಥ್ಯಾಂಕ್ಸ್ ಟು ದ ಕಂಪನಿ. ಸೊ ರಿಯಲಿ ಆನ್ ಅಮೇಝಿಂಗ್ ಜಾಬ್. ಥ್ಯಾಂಕ್ ಯು ಆ್ಯಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ದಟ್ ಇಟ್ ವಾಸ್ ಸ್ಟಾರ್ಟೆಡ್ ನಮ್ಮ ಅಪ್ಪು ಸರ್ ಸಿನಿಮಾಯಿಂದ. ಸೊ ಇಟ್ ಈಸ್ ಅ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ದ ಎಂಟೈರ್ ಟೀಮ್ ಚೇತನ್ ಸರ್ ಕಿಶೋರ್ ಸರ್ ಥ್ಯಾಂಕ್ ಯು.